ವಾಣಿ ರಮೇಶ್ 50 ವರ್ಷದ ಪೇಷಂಟ್. ಇವ್ರಿಗೆ ಸುಮಾರು ದಿನದಿಂದ ಹೊಟ್ಟೆನೋವು ಬರ್ತಾ ಇರುತ್ತೆ, ಮೇಲೊಟ್ಟೆ ಮಗ ನೋವು. ಬಟ್ ಅವರು ಮನೆ ಹತ್ರ ಹಾಸ್ಪಿಟಲ್ ಎಲ್ಲ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಗ್ಯಾಸ್ಟ್ರೈಟಿಸ್ ಅನ್ಕೊಂಡು. ಬಟ್ ಅದು 4 ದಿವಸ ಗ್ಯಾಸ್ಟ್ರೈಟಿಕ್ ಟ್ರೀಟ್ಮೆಂಟ್ ತಗೊಂಡಾಗಲೂ ಕೂಡ ಅವರಿಗೆ ಗುಣ ಆಗಿರೋದಿಲ್ಲ, ಪದೇ ಪದೇ ನೋವು ಬರ್ತಾ ಇರುತ್ತೆ. ನೋವು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಇನ್ನೊಬ್ಬರು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರಿಗೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಗೊತ್ತಾಗುತ್ತೆ, ಸೈಮಲ್ಟೇನಿಯಸ್ಲಿ ಗೊತ್ತಾಗುತ್ತೆ. ಅವ್ರಿಗೆ ಸೈಟಸ್ ಇನ್ವರ್ಟಸ್ ಅನ್ನೋದು ಒಂದು ಕಾಯಿಲೆ ಅಥವಾ ಹುಟ್ಟಣಿಕೆಯಲ್ಲಿ ಇರುವಂತಹ ಒಂದು ಗೊತ್ತಾಗುತ್ತೆ. ಸೈಟಸ್ ಇನ್ವರ್ಟಸ್ ಅಂದ್ರೆ ಅವ್ರದ ಹೃದಯ ಸಾಮಾನ್ಯವಾಗಿ ಎರಡಗಡೆ ಭಾಗ ಇರುತ್ತೆ, ಬಲಗಡೆ ಭಾಗ ಇರುತ್ತೆ. ಹಾಗೆ ಎಲ್ಲಾ ಆರ್ಗನ್ಸ್ ಎಲ್ಲಿ ಬಲಗಡೆ ಇರಬೇಕು ಅದೆಲ್ಲ ಎಡಗಡೆ ಇರುತ್ತೆ. ಇಲ್ಲಿ ಇವರಿಗೆ ಪಿತ್ತಕೋಶದಲ್ಲಿರೋ ಕಲ್ಲು ಎಡಭಾಗದಲ್ಲಿ ಅಂದ್ರೆ ಲಿವರ್ ಎಡಭಾಗ, ಪಿತ್ತಕೋಶದಲ್ಲಿ ಇರೋ ಕಲ್ಲು ಕೂಡ ಲಿವರ್ ಕೆಳಗಡೆ ಪಿತ್ತಕೋಶ ಎಡಭಾಗದಲ್ಲಿ. ಸೊ ಇದನ್ನ ಸ್ಕ್ಯಾನಿಂಗ್ ಮಾಡಿದಂತ ಡಾಕ್ಟರ್ ಸುಚಿತ್ ರೇಡಿಯೋಲಜಿಸ್ಟ್ NRR ಹಾಸ್ಪಿಟಲ್ ಶಿರಘಟ್ಟ ಮೇನ್ ರೋಡ್ಗೆ, ಅವ್ರು ನನ್ನ ಸ್ನೇಹಿತರ ಆಗಿರ್ತಾರೆ, ನನ್ನ ಸೀನಿಯರ್ ಕೂಡ ಆಗಿರ್ತಾರೆ. ಅವರಿಗೆ ನಾನು ಮೂಮೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ ತಕ್ಷಣ ಡಾಕ್ಟರ್ ಸುಜಿತ್ ಅವ್ರಿಗೆ ಕಾಲ್ ಮಾಡ್ತೀನಿ, ಕೇಳ್ತೀನಿ ಸರ್ ಏನಿದ್ರು ಕರೆಕ್ಟ್ ಅಂತ. ಅವರು ಬಿಲ್ಕುಲ್ ಇಲ್ಲ, ಈ ತರ ಸೈಟಸ್ ನೋಡಿಸ್ ಅಂತ ಕೇಳ್ತಾರೆ. ಮತ್ತೆ ಪೇಷಂಟ್ ಸಿಂಟಮ್ಯಾಟಿಕ್ ಇದಾರಲ್ಲ, ಅವ್ರಿಗೆ ಆಪರೇಷನ್ ಬೇಕಾಗುತ್ತೆ ಅಂತ ಕೇಳಿದ್ರೆ ಹೌದು ಬೇಕಾಗುತ್ತೆ ಅಂತ ಹೇಳ್ತಾರೆ. ಮೀನ್ ವೈಲ್ ಓಪನ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಚಿಕ್ಕ ರಂಧ್ರದಿಂದ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವಾಗ ತುಂಬಾ ಚಾನ್ಸಸ್ ಪ್ರಾಬ್ಲಮ್ ಆಗುತ್ತೆ ಟು ಆಪರೇಟ್ ಫಾರ್ ದ ಸರ್ಜನ್. ಹಾಗಾಗಿ ಅದನ್ನ ಓಪನ್ ಮಾಡಿ ಅಂತ ಸಜೆಷನ್ ಮಾಡ್ತಾರೆ. ಮೀನ್ ವೈಲ್ ಪೇಷಂಟ್ ಮತ್ತೆ ಅನಸ್ಥೆಟಿಕ್ ಎಲ್ಲ ಎವಾಲ್ಯೂಯೇಷನ್ ಮಾಡಿ ನಾವು ಲ್ಯಾಪ್ರೋಸ್ಕೋಪಿಗೆ ತಗೋತೀವಿ. ಲ್ಯಾಪ್ರೋಸ್ಕೋಪಿಕ್ ಅಂತ ತಗೊಂಡಾಗ ಆಲ್ಮೋಸ್ಟ್ ತುಂಬಾ ಸುಸೂತ್ರವಾಗಿ ಆ ಸರ್ಜರಿನ ಮುಗಿಸಿ ಪೇಷಂಟ್ನ 2 ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಏನಂತ ಹೇಳಿದ್ರೆ ಸೈಟಸ್ ಇನ್ವರ್ಟಸ್ ರೇರ್ ಕಾಯಿಲೆ, ಆಮೇಲೆ ಆ ಸೈಟಸ್ ಇನ್ವರ್ಟಸ್ ಅಲ್ಲಿ ಬರುವಂತಹ ಆಲ್ಬರ್ಟರ್ ಪಿತ್ತಕೋಶದ ಕಲ್ಲು ಕೂಡ ಅದು ತುಂಬ ರೇರ್. ಫಾರ್ ಅಬೌಟ್ 10 ಮಿಲಿಯನ್ಗೆ 1 ಪೇಷಂಟ್ಸ್ ಈ ರೀತಿ ಆಗುತ್ತೆ ಅಂತ ಇದ್ರೂ ಕೂಡ ನಾವು ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಸರ್ಜರಿ ಮಾಡಿ ಆ ಪೇಷಂಟ್ ಒಳ್ಳೆ ಮಾಡ್ತೇವೆ, ಈ ಆಪರೇಷನ್ ಅಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳುತ್ತೆ. ಧನ್ಯವಾದ. ಮಾನ್ಯ ರಮೇಶ್ ಅವರ ಯಜಮಾನರು, ನಮ್ಮ ಮಿಸ್ಸಸ್ಗೆ ಹೊಟ್ಟೆ ನೋವಿತ್ತು. ನಾವು ಇಲ್ಲಿ ತೋರಿಸ್ಲಿಕ್ಕೆ ಅಂತ ಬಂದಾಗ ಪಿತ್ತಕೋಶದಲ್ಲಿ ಕಲ್ಲಿರಬೇಕು, ಒಂದು ಸ್ಕ್ಯಾನ್ ಮಾಡಿಸಿದ್ರು. ನಾವು ಸ್ಕ್ಯಾನ್ ಮಾಡಿಸಿದ್ವಿ MRP ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಾಗರ್ಭಾವಿಲಿ. ಮತ್ತು ಅಲ್ಲಿ ಅವರು ಬಂದು ಸ್ಪೆಷಲಿಸ್ಟ್ ಬಂದುಬಿಟ್ಟು ಭರತ್ ಅಂಚೆ ಅಂತ ಅವ್ರು ಬಂದು ನಮಗೆ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಆಪರೇಷನ್ ಮಾಡೋದಕ್ಕೆ ಮುಂಚೆ ನೋಡಿದಾಗ ನಮ್ಮ ಮಿಸ್ಸಸ್ಗೆ ರೈಟ್ ಇರೋ ಆರ್ಗನ್ಸ್ ಎಲ್ಲ ಲೆಫ್ಟ್ ಇತ್ತು, ಲೆಫ್ಟ್ ಇರೋ ಆರ್ಗನ್ಸ್ ಎಲ್ಲ ರೈಟ್ ಇತ್ತು. ಸೊ ಸ್ವಲ್ಪ ಕ್ರಿಟಿಕಲ್ ರೀ ಮಾಡ್ತೀವಿ ಅಂತ ಅವರು ಸರಿ ಮಾಡಿಕೊಟ್ರು. ಇವಾಗ ಸುಮಾರು 3 ದಿವಸ ಆಯಿತು, ತುಂಬ ಚೆನ್ನಾಗಿದ್ದಾರೆ, ಆರಾಮ ಓಡಾಡ್ಕೊಂಡಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ಮತ್ತೆ ಮರ ತಂಚಲ್ಲಿ ಹೋಗಿದ್ವಿ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ಸ್ಟೋನ್ ಆಗಿತ್ತು ಅಂತ ಗೊತ್ತಾಯ್ತು. ಸೊ ಇಲ್ಲಿ ಬಂದು ತೋರಿಸಿ ಚೆಕಪ್ ಮಾಡಿಸಿ ಆಪರೇಷನ್ ಮಾಡಿದ್ರು ಡಾಕ್ಟ್ರು, ಡಾಕ್ಟ್ರು ಭರತ್ ಅಂಚೆ ಅಂತ. ಸೊ ಸಕ್ಸಸ್ ಆಯಿತು, ಏನು ತೊಂದರೆ ಇಲ್ಲಲ್ಲ, ಈಗ ನಾನು ಚೆನ್ನಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ. ಅವರಿಗೆ ತುಂಬ ಥ್ಯಾಂಕ್ಸ್.